ಸ್ಯಾಂಡಲ್ವುಡ್ ಸಂಕಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಂಡಯನ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಅಲ್ಲೋಲ ಕಲ್ಲೋಲ, ಇದು ಪ್ರತಿಯೊಬ್ಬ ಕನ್ನಡಿಗರು ನೋಡಲೇಬೇಕಾದ ಸ್ಟೋರಿ. ಆ ನಾಲ್ಕು ಜನ ಹೀರೋಗಳ ವಿರುದ್ಧ ಅಭಿಮಾನಿಗಳು ಆಕ್ರೋಶ. ಇವರಿಂದ ಕನ್ನಡ ಚಿತ್ರರಂಗ ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಈ ಹೀರೋಗಳೇ ವಿಲನ್ ಆಗ್ತಾ ಇದ್ದಾರ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಒಳ್ಳೆಯ ಕಥೆಗಳಿಗೆ ಬದಲಿಗೆ ಹೈ ಬಜೆಟ್ ಸ್ಟೋರಿಗಳಿಗೆ ಈ ನಟರು ಮಣೆ ಹಾಕ್ತಾ ಇದ್ದಾರೆ. ಸ್ಟೋರಿ ಆಧಾರಿತ ಸಿನಿಮಾಗಳಿಲ್ಲದೆ ಬಡವಾಗಿದ್ಯಾ ಕನ್ನಡ ಚಿತ್ರರಂಗ? ಹೈ ಬಜೆಟ್ ಮೇನಿಯಾದಿಂದಾಗಿ ಕಡಿಮೆ ಆಯ್ತ ಸ್ಟಾರ್ಗಳ ಸಿನಿಮಾ. ಇದು ಪ್ರತಿಯೊಬ್ಬ ಕನ್ನಡಿಗರು ಕೂಡ ನೋಡ್ಲೇಬೇಕಾಗಿರುವಂತ ಸ್ಟೋರಿ. ಆ ನಾಲ್ವರು ಹೀರೋಗಳ ವಿರುದ್ಧ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗ ಪಾತಾಳಕ್ಕೆ ಹೋಗ್ತಾ ಇದೆಯಾ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ವರ್ಷ ಅಂದ್ರೆ ಪ್ರತಿ ವರ್ಷ ಅಥವಾ ಎರಡು ವರ್ಷಕ್ಕೊಂದು ಮೂವಿನ ಮಾಡ್ತಾ ಇದ್ದಂತ ಈ ಹೀರೋಗಳು ಕಡಿಮೆ ಬಜೆಟ್ನ ಒಳ್ಳೆಯ ಕತೆಗಳಿಗೆ ನಟಿಸ್ತಾ ಇಲ್ಲ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ನಾವೇನಾದ್ರೂ ಸಿನಿಮಾ ಮಾಡೋದಾದ್ರೆ ಹೈ ಬಜೆಟ್ ಸಿನಿಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಹೀರೋಗಳು ಅಂತ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವರ್ಷಕ್ಕೆ ಒಂದು ಅಥವಾ ಕೇವಲ ಎರಡೇ ಎರಡು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಈ ಸೂಪರ್ ಹಿಟ್ ಹೀರೋಗಳು. ನಾವೇನಾದ್ರೂ ಚಿತ್ರ ಮಾಡೋದಿದ್ರೆ ಹೈ ಬಜೆಟ್ನ ಚಿತ್ರ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸುದ್ದಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಕನ್ನಡ ಚಲನಚಿತ್ರದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇರುವಂಥದ್ದು. ಸೊ ಈ ಒಂದು ಸೆಗ್ಮೆಂಟ್ನ ಎಲ್ಲ ಕನ್ನಡಿಗರು ಕೂಡ ಮಿಸ್ ಮಾಡದೆ ನೋಡಲೇಬೇಕು. ಯಾಕಂದರೆ ಈ ನಾಲ್ವರು ಹೀರೋಗಳ ವಿರುದ್ಧ ಕನ್ನಡಾಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗ ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಲನಚಿತ್ರಕ್ಕೆ ಈ ಹೀರೋಗಳೇ ವಿಲನ್ ಆಗ್ತಾ ಇದ್ದಾರಾ ಅಂತ ಟ್ರೋಲ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಒಳ್ಳೆಯ ಕತೆಗಳಿಗೆ ಒಳ್ಳೆಯ ಕತೆಗಳನ್ನ ಮಾಡುವ ಬದಲಿಗೆ ಹೈ ಬಜೆಟ್ ಸ್ಟೋರಿಗಳಿಗೆ ಮಣೆ ಆಗ್ತಾ ಇದ್ದಾರೆ ಈ ನಾಲ್ವರು ಹೀರೋಗಳು. ಸ್ಟೋರಿ ಆಧಾರಿತ ಸಿನಿಮಾಗಳಿಲ್ಲದೆ ಬಡವಾಗ್ತಿದೆ ಕನ್ನಡ ಚಲನಚಿತ್ರ ಇಂಡಸ್ಟ್ರಿ. ಹೈ ಬಜೆಟ್ ಮೇನಿಯಾದಿಂದಾಗಿ ಕಡಿಮೆ ಆಯ್ತು ಸ್ಟಾರ್ಗಳ ಸಿನಿಮಾ. ವರ್ಷ ಅಥವಾ ಎರಡು ವರ್ಷಕ್ಕೆ ಕೇವಲ ಒಂದೇ ಒಂದು ಮೂವಿಯನ್ನ ಮಾಡ್ತಾ ಇದ್ದಾರೆ ಈ ಸೂಪರ್ ಹಿಟ್ ಹೀರೋಗಳು. ಕಡಿಮೆ ಬಜೆಟ್ನ ಒಳ್ಳೆಯ ಕತೆಗಳಿಗೆ ಈ ಹೀರೋಗಳು ನಟಿಸ್ತಾ ಇಲ್ಲ. ನಾವೇನಾದ್ರೂ ಚಿತ್ರ ಅಂತ ಮಾಡಿದ್ರೆ ಕೇವಲ ಹೈ ಬಜೆಟ್ ಚಿತ್ರಗಳು ಮಾತ್ರ ಮಾಡ್ತಾ ಇವೆ ಎಂದು ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರೋಲ್ ಪೇಜ್ಗಳಲ್ಲಿ ಆ ನಾಲ್ವರು ಹೀರೋಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ದರ್ಶನ್, ಸುದೀಪ್, ಯಶ್, ಧ್ರುವ ಸರ್ಜಾ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ನಾಲ್ವರ ವಿರುದ್ಧ ಕನ್ನಡ ಸಿನಿಮಾ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮನ್ನ ಹೀರೋ ಮಾಡಿದ ಕನ್ನಡ ಇಂಡಸ್ಟ್ರಿಗೆ ಅನ್ಯಾಯ ಮಾಡಬೇಡಿ, ಹೈ ಬಜೆಟ್ ಸಿನಿಮಾಗಳ ಹಿಂದೆ ಹೋಗಿ ಚಿತ್ರಗಳೇ ಇಲ್ಲದಂತಾಗಿದೆ ಎಂದು
ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆ ನಾಲ್ವರು ನಟರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ದರ್ಶನ್, ಸುದೀಪ್, ಯಶ್, ಧ್ರುವ ಸಜ್ಜಾ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು, ಈ ನಾಲ್ವರು ನಟರ ವಿರುದ್ಧ ಕನ್ನಡ ಸಿನಿಮಾ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮನ್ನ ಹೀರೋ ಮಾಡಿದ ಕನ್ನಡ ಇಂಡಸ್ಟ್ರಿಗೆ ದಯವಿಟ್ಟು ಅನ್ಯಾಯ ಮಾಡಬೇಡಿ. ಹೈ ಬಜೆಟ್ ಸಿನಿಮಾಗಳ ಹಿಂದೆ ಬಿದ್ದು ಚಿತ್ರಗಳೇ ಇಲ್ಲದಂತಾಗಿದೆ. ನಿಮ್ಮ ಹೈ ಬಜೆಟ್ ಸಿನಿಮಾ ಹುಚ್ಚಿಗೆ ವರ್ಷಕ್ಕೆ ಕೇವಲ ಒಂದೇ ಒಂದು ಫಿಲಂ ನೋಡುವಂತಾಗಿದೆ. ಕೇವಲ ಹೊಸಬರ ಸಿನಿಮಾಗಳು ಮಾತ್ರ ಬರ್ತಾ ಇದೆ. ಇದರಿಂದ ಇಂಡಸ್ಟ್ರಿಗೆ ಪೆಟ್ಟು ಬಿದ್ದು ಸಿನಿಮಾ ಥಿಯೇಟರ್ಗಳು ಮುಚ್ಚೋಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಈ ಹಿಂದೆ ಈ ನಾಲ್ವರು ನಟರೇನಿದ್ದಾರೆ, ಕನಿಷ್ಠ ವರ್ಷಕ್ಕೆ 4-5 ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು. ಇದರಿಂದ ಸಿನಿ ಅಭಿಮಾನಿಗಳಿಗೆ ಒಳ್ಳೆಯ ಕನ್ನಡ ಸಿನಿಮಾಗಳು ಕೂಡ ಸಿಗ್ತಾ ಇದ್ವು. ಇದರಿಂದ ಥಿಯೇಟರ್ಗಳು ಕೂಡ ಒಳ್ಳೆಯ ಆದಾಯವನ್ನ ಗಳಿಸ್ತಾ ಇತ್ತು. ಕನ್ನಡ ಸಿನಿಮಾ ತಂತ್ರಜ್ಞರಿಗೆ, ಸಹನಟರಿಗೆ, ಸಂಗೀತ ನಿರ್ದೇಶಕರಿಗೂ ಕೂಡ ಕೈ ತುಂಬ ಕೆಲಸ ಸಿಗ್ತಾ ಇತ್ತು. ಇದರಿಂದ ಕನ್ನಡ ಸಿನಿಮಾ ರಂಗ ನಿರಂತರವಾಗಿ ಬೆಳವಣಿಗೆ ಆಗ್ತಾ ಇತ್ತು. ಹೀಗಂತ ಸಿನಿಮಾ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ಕಾಣಿಸ್ತಾ ಇರಬಹುದು ಸಿನಿ ರಸಿಕರು ಆಕ್ರೋಶವನ್ನ ಹೇಗೆ ವ್ಯಕ್ತಪಡಿಸಿದ್ದಾರೆ ಅಂತ. ಅಂದ್ರೆ ಒಂದೇ ಫಿಲ್ಮ್ ನಲ್ಲಿ 1,000 ಕೋಟಿ ಮಾಡ್ಬಿಡ್ತೀನಿ ಅಥವಾ 2,000 ಕೋಟಿ ಮಾಡ್ಬಿಡ್ತೀನಿ ಅಂತ ಕೇವಲ 3 ವರ್ಷಕ್ಕೆ 1 ಅಥವಾ 2 ಸಿನಿಮಾವನ್ನ ಮಾಡ್ತಾ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ಬರೋ ಅಷ್ಟರಲ್ಲೇ ಕರ್ನಾಟಕದಲ್ಲಿ ಸಿಂಗಲ್ ಅಂದ್ರೆ ಒಂದೇ ಒಂದು ಸ್ಕ್ರೀನ್ ಥಿಯೇಟರ್ ಕೂಡ ಇರೋದಿಲ್ಲ ಅಂತ ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ. ಈ ಹಿಂದೆ ಸುಂದರ ಕಥಾಹಂದರ ಇರೋ ಹಿಟ್ಟು ಚಿತ್ರಗಳು ಬರ್ತಾ ಇದ್ವು. ರಾಜ್ಕುಮಾರ್, ವಿಷ್ಣುವರ್ಧನ್, ಅನಂತ್ ನಾಗ್, ಶಂಕರ್ ನಾಗ್, ಅಂಬರೀಷ್ನ ನೋಡಿ ವರ್ಷಕ್ಕೆ 8-10 ಸಿನಿಮಾಗಳಲ್ಲಿ ಈ ದಿಗ್ಗಜರು ನಟಿಸ್ತಿದ್ರು. ಈ ಹಿಂದೆ ಇದೇ ಹಾದಿಯಲ್ಲಿ ಸಾಗಿದ್ರು ದರ್ಶನ್, ಸುದೀಪ್, ಯಶ್, ಧ್ರುವ ಸರ್ಜಾ. ವಾರ್ಷಿಕವಾಗಿ 4-5 ಸಿನಿಮಾಗಳಲ್ಲಿ ನಟಿಸಿ ಬ್ಲಾಕ್ ಬಾಸ್ಟರ್ ಮೂವಿಯನ್ನ ಕೊಡ್ತಾ ಇದ್ರು. ಕನ್ನಡ ಇಂಡಸ್ಟ್ರಿಲಿ ಇದಕ್ಕಿಂತ ಮುಂಚೆ ಒಳ್ಳೆಯ ಕತೆಗಳನ್ನ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ವು. ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅನಂತ್ ನಾಗ್, ಶಂಕರ್ ನಾಗ್, ಅಂಬರೀಷ್ ಅವರು
ವರ್ಷಕ್ಕೆ ಕಡಿಮೆ ಅಂದ್ರು 8-10 ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು. ಸೂಪರ್ ಹಿಟ್ ಆಗಿ ಈ ಸಿನಿಮಾಗಳು ಹೋಗ್ತಾ ಇದ್ವು. ಈ ಹಿಂದೆ ಇದೇ ಹಾದಿಯಲ್ಲಿ ದರ್ಶನ್, ಸುದೀಪ್, ಯಶ್, ಧ್ರುವ ಸರ್ಜಾ ಅವರು ಕೂಡ ಸಾಗ್ತಾ ಇದ್ರು. ವಾರ್ಷಿಕವಾಗಿ 4-5 ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು. ಜೊತೆಗೆ ಈ ಮೂವಿಗಳು ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಮೂವಿಗಳಾಗಿರ್ತಿದ್ವು. ಇದರಿಂದ ಹಲವು ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೂ ಕೂಡ ನೆಲೆ ಸಿಗ್ತಾ ಇತ್ತು. ಕನ್ನಡ ಸಿನಿ ಇಂಡಸ್ಟ್ರಿ ದಿನೇ ದಿನೇ ಬೆಳೀತಾ ಇತ್ತು. ಆದ್ರೆ ಇದೀಗ ಒಂದು ಸಿನಿಮಾ ಮಾತ್ರ ಮಾಡ್ತಾ ಇರೋ ಕನ್ನಡದ ಸ್ಟಾರ್ ನಟರಿಂದಾಗಿ KGF 1, KGF 2, ಕಾಟೇರ, ವಿಕ್ರಾಂತ್, ರೋಣ, ಪೊಗರು, ಹೈ ಬಜೆಟ್ ಚಿತ್ರಗಳಿಂದಾಗಿ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಹಾಗೂ ತಂತ್ರಜ್ಞರಿಗೆ ಕೆಲಸ ಸಿಗದಂತಾಗಿದೆ. ಆದ್ರೆ ವರ್ಷಕ್ಕೆ 1 ಹೊರಬಂದ ಈ ಸಿನಿಮಾಗಳು ಹಿಟ್ ಆದ್ರೂ ಕೂಡ ಚಿತ್ರರಂಗಕ್ಕೆ ಲಾಸ್ ಆಗ್ತಾ ಇದೆ. ಇಡೀ ವರ್ಷ ಸ್ಟಾರ್ ನಟರ ಸಿನಿಮಾ ಇಲ್ಲದೆ ಥಿಯೇಟರ್ಗಳು ಬಿಕೋ ಅಂತ ಇದೆ. ಕೇವಲ ಒಬ್ಬ ನಿರ್ಮಾಪಕರ ಜೊತೆಗೆ ನಿರ್ದೇಶಕರಿಗೆ ಮಾತ್ರ ಬಂಪರ್ ಲಾಟ್ರಿ ಒಡೆಯೋ ತರ ಸಿನಿಮಾಗಳು ಸಿಗ್ತಾ ಇರುವಂಥದ್ದು. ಆದ್ರೆ ಉಳಿದಿರುವಂತಹ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಕೆಲಸ ಇಲ್ಲದೆ ಪರದಾಡುವಂತಹ ಸ್ಥಿತಿ ಬಂದಿದೆ. ಟ್ರೋಲ್ ಪೇಜ್ಗಳಲ್ಲಿ ಈ 4 ಹೀರೋಗಳನ್ನ ಸಿಕ್ಕಾಪಟ್ಟೆ ರೋಸ್ಟ್ ಮಾಡಲಾಗ್ತಾ ಇದೆ. ನಿಮ್ಮ ಸಿನಿಮಾಗಳು ರಿಲೀಸ್ಗೆ ಮುಂದೆ ಸಿನಿಮಾ ಥಿಯೇಟರ್ಗಳು ಇರಲ್ಲ, ವರ್ಷಕ್ಕೆ 1 ಮೂವಿ ರಿಲೀಸ್ ಮಾಡಿದ್ರೆ ಇನ್ನು ಮುಂದಿನ ಸಿನಿಮಾಗಳಿಗೆ ಥಿಯೇಟರ್ಗಳಿಗೆ ಇರೋದಿಲ್ಲ, ಸಿನಿಮಾ ಮಂದಿರಗಳೇ ಇಲ್ಲದೆ ಇದ್ರೆ ಸಿನಿಮಾ ರಿಲೀಸ್ನ ಎಲ್ಲಿ ಮಾಡ್ತೀರಿ ಅಂತ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೈ ಬಜೆಟ್ ಹುಚ್ಚು ಬಿಡಿ, ಒಳ್ಳೆಯ ಕತೆ ಸಿಕ್ಕರೆ ಸಿನಿಮಾ ಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ ಮಧ್ಯಮ ಮತ್ತು ರೋಸ್ಟ್ ಆಗ್ತಾ ಇದ್ದಾರೆ. ನಿಮ್ಮ ಸಿನಿಮಾಗಳು ರಿಲೀಸ್ಗೆ ಮುಂದೆ ಸಿನಿಮಾ ಥಿಯೇಟರ್ಗಳೇ ಇರೋದಿಲ್ಲ, ವರ್ಷಕ್ಕೆ 1 ಮೂವಿ ಮಾಡಿದ್ರೆ ರಿಲೀಸ್ಗೆ ಸಿನಿಮಾ ಮಂದಿರಗಳೇ ಇರೋದಿಲ್ಲ, ಸಿನಿಮಾ ಮಂದಿರಗಳೇ ಇಲ್ಲದೆ ಇದ್ರೆ ಎಲ್ಲಿ ಫಿಲಂ ರಿಲೀಸ್ ಮಾಡ್ತೀರಿ? ಹೈ ಬಜೆಟ್ ಹುಚ್ಚನ್ನ ಬಿಡಿ, ಒಳ್ಳೆಯ ಕತೆ ಸಿಕ್ಕರೆ ಒಳ್ಳೆಯ ಕತೆಯ ಸಿನಿಮಾವನ್ನ ಕೊಡಿ ಮಧ್ಯಮ ಮತ್ತು ಕಡಿಮೆ ಬಜೆಟ್ ಇರೋ ಸಿನಿಮಾಗಳಲ್ಲೂ ಕೂಡ ನಟಿಸಿ, ಕನ್ನಡ ಸಿನಿಮಾ ಮಂದಿರಗಳನ್ನ ಮುಚ್ಚೋದ್ರಿಂದ ಕಾಪಾಡಿ, ಅಂದ್ರೆ ಕನ್ನಡ ಸಿನಿಮಾ ಚಿತ್ರರಂಗಗಳನ್ನ, ಥಿಯೇಟರ್ಗಳನ್ನ ಮುಚ್ಚೋದನ್ನ ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ದರ್ಶನ್, ಸುದೀಪ್, ಯಶ್, ಧ್ರುವ ಸರ್ಜಾಗೆ ಟ್ರೋಲ್ ಮಾಡಿದ ಟ್ರೋಲಿಗರು ಡ್ರೈವ್ ಇನ್, ಕಾವೇರಿ, ಮೆಜೆಸ್ಟಿಕ್, ಸಾಗರ್, ಪಲ್ಲವಿ, ನಟರಾಜ್ ಥಿಯೇಟರ್ಗಳು ಇವಾಗ ಮುಚ್ಚೋ ಹಂತದಲ್ಲಿವೆ, ಮುಚ್ಚುತ್ತಾ ಇದೆ. ಅಷ್ಟೇ ಅಲ್ಲ, ಹಲವು ಜಿಲ್ಲೆಗಳಲ್ಲಿ ಸಿನಿಮಾ ಮಂದಿರಗಳು ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿವೆ. ಈಗಾಗಲೇ ಡ್ರೈವ್ ಇನ್, ಕಾವೇರಿ, ಮೆಜೆಸ್ಟಿಕ್, ಸಾಗರ್, ಪಲ್ಲವಿ, ನಟರಾಜ್ ಥಿಯೇಟರ್ಗಳು ಮುಚ್ಚಿವೆ. ಅಷ್ಟೇ ಅಲ್ಲ, ಹಲವು ಜಿಲ್ಲೆಗಳಲ್ಲಿ ಸಿನಿಮಾ ಮಂದಿರಗಳು ಮುಚ್ಚೋ ಹಂತದಲ್ಲಿವೆ, ಮುಚ್ಚುತ್ತಾ ಇವೆ. ಸ್ಟಾರ್ ಹೀರೋಗಳ ಚಿತ್ರಗಳಿಗೆ ಸೊರಗಿ ಹೋಗ್ತಾ ಇದೆ ಥಿಯೇಟರ್ಗಳು. ಲಾಸ್ ಹಾದಿ ಹಿಡಿದ ಚಿತ್ರಮಂದಿರಗಳು ಕ್ಲೋಸ್ ಕ್ಲೋಸ್. ನೆರೆಯ ರಾಜ್ಯಗಳಾದ ಆಂಧ್ರ, ತಮಿಳುನಾಡು, ಕೇರಳದ ಸ್ಟಾರ್ ನಟರನ್ನ ನೋಡಿ, ಬರೀ ಭಾರಿ ಬಜೆಟ್ ಚಿತ್ರದ ಜೊತೆಗೆ
ಮಧ್ಯಮ ಬಜೆಟ್ಗಳಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ಆದರೆ ಕನ್ನಡದ ಸ್ಟಾರ್ ಎನಿಸಿಕೊಂಡ ನಟರ ಚಿತ್ರಗಳು ಮಾತ್ರ ವರ್ಷಕ್ಕೆ ಕೇವಲ ಒಂದೇ ಒಂದು ಚಿತ್ರ ರಿಲೀಸ್ ಆಗ್ತಾ ಇರುವಂಥದ್ದು. ದರ್ಶನ್ ಹೈ ಬಜೆಟ್ನ ಡೆವಿಲ್, ರಾಜವೀರ ಮದಕಿರಿ ನಾಯಕ ಶೂಟ್ ಆಗ್ತಾ ಇದೆ. ದರ್ಶನ್ ಪ್ರೇಮ್ ಕಾಂಬಿನೇಷನ್ ಮೂವಿ ಇನ್ನೂ ಕೂಡ ಶೂಟ್ ಆಗಿಲ್ಲ. ತರುಣ್ ಸುಧೀರ್ ಜೊತೆ ಮತ್ತೊಂದು ಸಿನಿಮಾ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ರಾಜ್ಯಗಳಾದ ಆಂಧ್ರಪ್ರದೇಶ, ತಮಿಳುನಾಡು, ಕೇರಳದ ಸ್ಟಾರ್ ನಟರನ್ನ ಒಮ್ಮೆ ನೋಡಿ ಭಾರಿ ಬಜೆಟ್ ಚಿತ್ರದ ಜೊತೆಗೆ ಮಧ್ಯಮ ಬಜೆಟ್ಗಳಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ಆದರೆ ಕನ್ನಡದ ಸ್ಟಾರ್ ನಟರು ಅನ್ಸ್ಕೊಂಡಿರುವಂತಹ ನಟರುಗಳು ಮಾತ್ರ ಕೇವಲ ವರ್ಷಕ್ಕೆ ಒಂದೇ ಒಂದು ಚಿತ್ರನ ಕೊಡ್ತಾ ಇರುವಂಥದ್ದು. ದರ್ಶನ್ನ ಹೈ ಬಜೆಟ್ ಚಲನಚಿತ್ರವಾದ ಡೆವಿಲ್, ರಾಜವೀರ ಮದಕರಿ ನಾಯಕ ಸದ್ಯ ಶೂಟ್ ಆಗ್ತಾ ಇದೆ. ದರ್ಶನ್ ಪ್ರೇಮ್ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಮೂವಿ ಇನ್ನು ಕೂಡ ಶೂಟ್ ಆಗಿಲ್ಲ. ತರುಣ್ ಸುಧೀರ್ ಜೊತೆ ಮತ್ತೊಂದು ಸಿನಿಮಾ ಇನ್ನು ಕೂಡ ಯಾವುದು ಅಂತ ಡಿಸೈಡೇ ಆಗಿಲ್ಲ. ಸುದೀಪ್ ಹೈ ಬಜೆಟ್ ಚಿತ್ರ ಮ್ಯಾಕ್ಸ್ ತೆರೆಗೆ ಬರಲು ಇನ್ನು ಕೂಡ ರೆಡಿ ಆಗ್ತಾ ಇದೆ. ಸುದೀಪ್ ನಟನೆಯ ಬಿಲ್ಲಾರಂಗ ಭಾಷಾ ಶೂಟ್ ಆಗಬೇಕು. ಯಶ್ ನಟನೆಯ ಟಾಕ್ಸಿಕ್ ಇನ್ನೂ ಕೂಡ ಶೂಟಿಂಗ್ ಹಂತದಲ್ಲೇ ಇದೆ. ನಮ್ಮ ಪಕ್ಕದ ರಾಜ್ಯಗಳಾದ ಆಂಧ್ರಪ್ರದೇಶ, ತಮಿಳುನಾಡು, ಕೇರಳದ ಸ್ಟಾರ್ ನಟರನ್ನ ಒಮ್ಮೆ ನೋಡಿ ಭಾರಿ ಬಜೆಟ್ ಚಿತ್ರಗಳ ಜೊತೆಗೆ ಮಧ್ಯಮ ಬಜೆಟ್ಗಳಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ಆದರೆ ಕನ್ನಡದಲ್ಲಿ ಸ್ಟಾರ್ ಎನಿಸಿಕೊಂಡ ನಟರ ಚಿತ್ರಗಳು ಕೇವಲ ವರ್ಷಕ್ಕೆ ಒಂದೇ ಒಂದು ರಿಲೀಸ್ ಆಗ್ತಾ ಇರುವಂಥದ್ದು. ದರ್ಶನ್ ರವರ ಹೈ ಬಜೆಟ್ ಚಿತ್ರವಾದ ಡೆವಿಲ್, ರಾಜವೀರ ಮದಕರಿ ನಾಯಕ ಶೂಟ್ ಆಗ್ತಾ ಇದೆ. ದರ್ಶನ್ ಪ್ರೇಮ್ ಕಾಂಬಿನೇಷನ್ ಮೂವಿ ಇನ್ನೂ ಕೂಡ ಶೂಟ್ ಆಗಿಲ್ಲ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಟ್ರೋಲ್ ಪೇಜ್ನವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಒಂದೇ ಫಿಲ್ಮ್ನಲ್ಲಿ 1,000 ಕೋಟಿ ಮಾಡ್ತೀನಿ, 2 ಕೋಟಿ ಮಾಡ್ತೀನಿ ಅಂತ 3 ವರ್ಷಕ್ಕೊಂದು 5 ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ನಿಮ್ಮ ಮುಂದಿನ ಸಿನಿಮಾ ಬರೋ ಅಷ್ಟರಲ್ಲಿ ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಕೂಡ ಇರೋದಿಲ್ಲ ಅಂತ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಚಲನಚಿತ್ರದ ಎಲ್ಲ ನಟರು ಕೂಡ ಎಲ್ಲ ರೀತಿಯ ಸಿನಿಮಾಗಳಲ್ಲಿ ಎಲ್ಲ ರೀತಿಯ ಬಜೆಟ್ಗಳಲ್ಲೂ ಕೂಡ ನಟನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲೆಲ್ಲ ನಮ್ಮ ಫೇವ್ರೇಟ್ ನಟರು ಎಲ್ಲ ಸಿನಿಮಾಗಳಲ್ಲೂ ಅಂದರೆ ಕಡಿಮೆ ಬಜೆಟ್ನಲ್ಲೂ ಮಧ್ಯಮ ಬಜೆಟ್ನಲ್ಲೂ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಳ್ತಾ ಇದ್ರು. ಅದೇ ರೀತಿ ಎಲ್ಲ ನಟರು ಕೂಡ ಎಲ್ಲ ಬಜೆಟ್ಗಳಿಗೂ ಹೊಂದಿಕೆ ಆಗುವಂತೆ ನಟಿಸ್ಬೇಕು ಅನ್ನೋದೇ ನಮ್ಮ ಫ್ರೀಡಂ ಟಿವಿಯ ಕಳಕಳಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.